ಹಾಯ್, ವೆಲ್ಕಮ್ ಟು ನೆಕ್ಸ್ಟ್ ಅಕಾಡೆಮಿ. ಈ ಒಂದು ವಿಡಿಯೋನಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ನ ತಗೊಳ್ಳೋದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನ ನಾನು ಪ್ರೊವೈಡ್ ಮಾಡ್ತೀನಿ. ಫಸ್ಟ್ ಇಂಡಿಯಾ ಫಾರ್ ಎಜ್ ಅಂತ ಸರ್ಚ್ ಮಾಡ್ತೀರಾ. ಇಂಡಿಯಾ ಫಾರ್ ಎಜ್ ಅಂತ ಸರ್ಚ್ ಮಾಡಿದ ನಂತರ ಸೆಕೆಂಡ್ ಲಿಂಕ್ ಲರ್ನ್ ಡ್ಯಾಶ್ ಇಂಡಿಯಾ ಫಾರ್ ಐಎಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನಂತರ ಇಲ್ಲಿ ಕೋರ್ಸಸ್ ಹೋಗ್ತೀರಾ. ಕೋರ್ಸಸ್ ನಲ್ಲಿ ಸರ್ಚ್ ನಲ್ಲಿ ಸ್ಕಾಲರ್ಶಿಪ್ SCHOL ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಫಸ್ಟ್ ಒನ್ ಫಾರ್ SSC ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಎಕ್ಸಾಮು. ನಿಮ್ಗೆ ಇದು ಸುಲಭ ಆಗ್ಲಿ ಅಂತ ನಾನೊಂದು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಒತ್ತಿದ್ರೆ ನೀವು ಡೈರೆಕ್ಟ್ ಸ್ಕಾಲರ್ಶಿಪ್ ಟೆಸ್ಟ್ಗೆ ಹೋಗ್ತೀರಾ. ಇಲ್ಲಿ ಬಂದ್ರೆ ಫ್ರೀ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಯು ಕ್ಯಾನ್ ರಿಜಿಸ್ಟರ್ ವಿತ್ ಯುವರ್ ಗೂಗಲ್, ಒನ್ ಶಾಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲ ಇಮೇಲ್ ನಲ್ಲಿ ರಿಜಿಸ್ಟರ್ ಆಗ್ಬೋದು, ಇಲ್ಲ ಸೈನ್ ಅಪ್ ಕೂಡ ಮಾಡ್ಬೋದು. ಸೈನ್ ಅಪ್ ಮಾಡ್ತೀರಾ ಅಂದ್ರೆ ನಿಮ್ಮ ಡೀಟೇಲ್ಸ್ ಕೊಡಬೇಕು. ನೆಕ್ಸ್ಟ್ ಇಮೇಲ್ ಐ ಡಿ, ಏನ್ ಇಮೇಲ್ ಐ ಡಿ ಇದೆ ಅದನ್ನು ಕೊಡಿ. ಮೊಬೈಲ್ ನಂಬರ್ನ ಕೊಡಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಮಾಡಿದ್ರೆ ಓಕೆ. ಸೊ ಇವಾಗ ನಾವು ರಿಜಿಸ್ಟರ್ ಆಗಿದ್ದೀವಿ, ಸ್ಟಾರ್ಟ್ ಅಂತ ಕೊಡ್ತೀವಿ. ಸ್ಟಾರ್ಟ್ ಅಂತ ಕೊಟ್ರೆ ಈ ಎಕ್ಸಾಮು 26 February 12 AM ಅಂದ್ರೆ ಮಧ್ಯರಾತ್ರಿ, 26ನೇ ತಾರೀಕು ಮಧ್ಯರಾತ್ರಿಯಿಂದ 27ನೇ ತಾರೀಕು ಮಧ್ಯರಾತ್ರಿ ತನಕ ವ್ಯಾಲಿಡ್ ಇರುತ್ತೆ. ಈ 24 hours ಗ್ಯಾಪ್ ನಲ್ಲಿ ನೀವು ಯಾವಾಗ್ಲಾದ್ರೂ ಈ ಟೆಸ್ಟ್ ನ ತಗೊಂಡ್ಬೋದು. ಈ ಟೆಸ್ಟ್ ನ ಸಿಲೆಬಸ್ ಏನೇನಿದೆ ಅಂತ ನೋಡೋದಾದ್ರೆ, ನಿಮ್ಗೆ ಮ್ಯಾಥ್ಸ್ ಇಂದ 25 questions ಇರುತ್ತೆ, ರೀಸನಿಂಗ್ ಇಂದ 25 questions, ಇಂಗ್ಲಿಷ್ ಇಂದ 25, ಜನರಲ್ ಅವೇರ್ನೆಸ್ 25 questions, ಟೋಟಲ್ ಆಗಿ 100 questions ಇರುತ್ತೆ. 100 questions ಗೆ ನಿಮಗ್ ಸಿಗುವಂತದ್ದು 60 minutes, ಅಂಡ್ ಈಚ್ ಕ್ವೆಶನ್ ವಿಲ್ ಕ್ಯಾರಿ 1 mark ಅಂಡ್ 0.5 negative marks ಕೂಡ ಕ್ಯಾರಿ ಆಗುತ್ತೆ. ಸೊ ಸ್ಕಾಲರ್ಶಿಪ್ ಏನ್ ಸಿಗತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ಟಾಪ್ 3 rankers ಗೆ 100% ಸ್ಕಾಲರ್ಶಿಪ್ ಸಿಗತ್ತೆ, ರ್ಯಾಂಕ್ 4 to 10ಗೆ 50% ಸ್ಕಾಲರ್ಶಿಪ್ ಸಿಗತ್ತೆ, ಅಂಡ್ ರ್ಯಾಂಕ್ 11 to 25ಗೆ 25% ಸ್ಕಾಲರ್ಶಿಪ್ ಸಿಗತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಐ ಫೀಲ್ ಯು ಶುಡ್ ಮೇಕ್ ಗುಡ್ ಯೂಸ್ ಆಫ್ ಇಟ್, ಅಂಡ್ ಐ ನೋ ಯು ವಿಲ್ ಮೇಕ್ ಗುಡ್ ಯೂಸ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್.